ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ ಪ್ರತಿ ಗ್ರಾಮಗಳಲ್ಲೂ ಪ್ರತಿ ವ್ಯಕ್ತಿಗೂ ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಮೂಲಕ ಸ್ವಚ್ಛ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವಿರತವಾಗಿ ಶ್ರಮಿಸುತ್ತಾ ಹಂತ ಹಂತವಾಗಿ ಧನಾತ್ಮಕ ಫಲಿತಾಂಶವನ್ನು ಕಾಣ್ತಾ ಇವೆ. ನಮ್ಮ ರಾಜ್ಯವು ಈ ನಿಟ್ಟಿನಲ್ಲಿ ಹಲವು ಹಂತಗಳ ಯಶಸ್ಸನ್ನು ಸಾಧಿಸಿದೆ. ಕಸ ಸಂಗ್ರಹ ಮತ್ತು ವಿಲೇವಾರಿ ಒಂದು ಸವಾಲಿನ ಕಾರ್ಯವಾಗಿದ್ದು ಅದರಲ್ಲಿಯೂ ವಿವಿಧ ರೀತಿಯಲ್ಲಿ ಯಶಸ್ಸನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ಸಾಧಿಸಲಾಗುತ್ತಿದೆ. ಕಸ ವಿಲೇವಾರಿಯಲ್ಲಿ ಹಲವಾರು ವೈಜ್ಞಾನಿಕ ನಿಯಮಗಳನ್ನು ಪಾಲಿಸುವ ಮೂಲಕ ಸಮರ್ಥವಾಗಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಪ್ರತಿ ಗ್ರಾಮಗಳಲ್ಲಿ ಒಣಕಸ ಮತ್ತು ಹಸಿ ಕಸವನ್ನು ವಿಲೇವಾರಿ ಮಾಡುವಾಗ ಹಸಿ ಕಸವನ್ನು ಆಯಾ ಮನೆಯವರೇ ತಮ್ಮ ತಮ್ಮ ಮನೆಗಳಲ್ಲಿ ಸಾವಯವ ಗೊಬ್ಬರವನ್ನು ಉತ್ಪತ್ತಿ ಮಾಡುವ ಕೆಲವು ವೈಜ್ಞಾನಿಕ ವಿಧಾನಗಳನ್ನು ಜನತೆಗೆ ಪರಿಚಯಿಸಿ ಮನವರಿಕೆಯನ್ನ ಮಾಡಿಕೊಡಲಾಗ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಜನರಿಗೆ ಈ ಹಸಿ ಕಸದಿಂದ ಗೊಬ್ಬರ ತಯಾರಿಸುವ ಬಗ್ಗೆ ಅರಿವನ್ನು ಮೂಡಿಸಿ ಅದನ್ನು ಜನರು ಪಾಲಿಸಿ ಯಶಸ್ಸನ್ನ ಗಳಿಸ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡೋಣ. ಎರೆಗೊಬ್ಬರ. ಈ ಹಸಿ ತ್ಯಾಜ್ಯದಲ್ಲಿ ತಯಾರಿಸಬಹುದಾದ ಪ್ರಮುಖ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಗೊಬ್ಬರ. ಮನೆಯಲ್ಲಿ ಸಂಗ್ರಹವಾಗುವ ಹಸಿ ತ್ಯಾಜ್ಯವನ್ನ ಬಳಸಿ ಈ ಗೊಬ್ಬರವನ್ನ ತಯಾರಿಸಬಹುದು. ಈ ಎರೆಗೊಬ್ಬರ ತಯಾರಿಕೆಗೆ ಮೇಲ್ಛಾವಣಿ ಇರುವ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ತಂಪಾಗಿರುವಂತೆ ನೋಡಿಕೊಳ್ಳಬೇಕು. ಶೆಡ್ ಅಡಿಯಲ್ಲಿ 12 ಅಡಿ ಉದ್ದ, 3 ಅಡಿ ಅಗಲ ಮತ್ತು 3 ಅಡಿ ಎತ್ತರದ ತೊಟ್ಟಿಯನ್ನು ನಿರ್ಮಿಸಿಕೊಳ್ಳಬೇಕು. ತೊಟ್ಟಿ ಅಥವಾ ಕೋಣೆಯ ನೆಲಭಾಗದಲ್ಲಿ ಇರುವೆ ಹಾಗೂ ಇಲಿ ಹೆಗ್ಗಣಗಳಿಂದ ರಕ್ಷಣೆ ಇರುವಂತೆ ಮಾಡಿಕೊಂಡು ಎಲೆ ತರಗು ಅಥವಾ ತೆಂಗಿನ ತ್ಯಾಜ್ಯದಿಂದ ಒಂದು ಹಾಸನ್ನು ಮಾಡಿ ಅದರ ಮೇಲೆ ಸೆಗಣಿ ನೀರಿನಿಂದ ತೇವ ಮಾಡಿ ಕೊಳಿಸಿಕೊಳ್ಳಬೇಕು. ನಂತರದ ಹಂತದಲ್ಲಿ ಎರೆಹುಳುಗಳನ್ನ ಸ್ಥಳಕ್ಕೆ ಅನುಗುಣವಾಗಿ ಬಿಡಬೇಕು. ನಂತರ ದಿನನಿತ್ಯದ ಹಸಿ ತ್ಯಾಜ್ಯಗಳನ್ನು ಹಾಕುತ್ತಾ ಬಂದು 15-20 ದಿನಗಳಿಗೊಮ್ಮೆ ಮಿಶ್ರಣ ಮಾಡುತ್ತಾ ಇರಬೇಕು. ಹಾಗೆ ಆಗುತ್ತಾ ಹೋದಾಗ ಎರೆಹುಳು ಈ ತ್ಯಾಜ್ಯವನ್ನ ತಿಂದು ಗೊಬ್ಬರವಾಗಿಸುತ್ತಾ ಹೋಗುತ್ತೆ. ಈ ತೊಟ್ಟಿಗೆ 2 ದಿನಗಳಿಗೊಮ್ಮೆ ನೀರನ್ನು ಚಿಮುಕಿಸುವ ಮೂಲಕ ತೇವಾಂಶವನ್ನ ಕಾಪಾಡಿಕೊಳ್ಳಬೇಕು. ಈ ರೀತಿಯಲ್ಲಿ ಮನೆಯಲ್ಲಿ ದಿನನಿತ್ಯದ ಹಸಿ ತ್ಯಾಜ್ಯ ಸುಲಭವಾಗಿ ವಿಲೇವಾರಿಯಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದನ್ನು ಮಾರಾಟ ಮಾಡಿ ಲಾಭವನ್ನು ಗಳಿಸಬಹುದು. ಜೊತೆಗೆ ಎರೆಹುಳುಗಳ ಸಂಖ್ಯೆಯೂ ಜಾಸ್ತಿಯಾಗಿ ಅವುಗಳನ್ನು ಕೂಡ ಮಾರಾಟ ಮಾಡಿ ಲಾಭವನ್ನು ಗಳಿಸಬಹುದು. ಈ ರೀತಿಯಲ್ಲಿ ನಮ್ಮ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದು ತಪ್ಪುವುದಲ್ಲದೆ ಉಪಯೋಗಕಾರಿಯಾಗಿ ಬಳಸಬಹುದಾಗಿದೆ. ಈ ಎರೆಗೊಬ್ಬರ ಬಳಸುವವರು ಉತ್ತಮ ಬೆಳೆಯನ್ನ ಪಡೆಯಬಹುದು. ಅಡಿಕೆದು ಹಾಳೆ, ಅಡಿಕೆದು ಎಲೆ, ಏನೆಲ್ಲ ವೇಸ್ಟ್ ಬರ್ತದೆ ಅಗ್ರಿಗೆ ಸಂಬಂಧಪಟ್ಟದ್ದು, ಅದನ್ನು ನಾನು ಎಲ್ಲಾನು ಒಟ್ಟು ಮಾಡಿ ಅದರ ಮೇಲೆ ಈ 3 ದನಗಳದ್ದು ಸೆಗಣಿ ಮತ್ತು ನೀರನ್ನು ಹಾಕಿ ಕೊಟ್ಟು ಕಳಿಸಿ ಚಂದ ಮಾಡಿ ಗೂಮಸುವಾಗಿ ನಾನು ಅದನ್ನು ಮಾಡಿ 45 ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಕಂಪೋಸ್ಟ್ ಆದಮೇಲೆ ನಾನು ಅದಕ್ಕೆ ಎರೆಹುಳ ಬಿಡ್ತೇನೆ. ಎರೆಹುಳ ಬಿಟ್ಟ ಮೇಲೆ ಅದು ಒಂದು 40-45 ದಿನಗಳಲ್ಲಿ ಕಂಪ್ಲೀಟ್ ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಪೈಪ್ ಕಾಂಪೋಸ್ಟ್. ಪೈಪ್ ಕಾಂಪೋಸ್ಟ್ ಹಸಿ ತ್ಯಾಜ್ಯ ಪೂರ್ಣ ಬಳಕೆ ಮಾಡಬಹುದಾದ ಇನ್ನೊಂದು ವಿಧಾನ. ಮನೆ ಅಥವಾ ಇನ್ಯಾವುದೋ ದಿನನಿತ್ಯದ ಚಟುವಟಿಕೆ ಇರುವ ಸ್ಥಳದಲ್ಲಿ ಈ ರೀತಿ ಪೈಪ್ಗಳ ಮೂಲಕ ಗೊಬ್ಬರ ತಯಾರು ಮಾಡಬಹುದಾಗಿದೆ. 4-6 ಇಂಚಿನ, 6-7 ಅಡಿ ಎತ್ತರದ ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ಅಥವಾ PVC ಪೈಪ್ ಅನ್ನು ತೆಗೆದುಕೊಂಡು ಅದನ್ನು 1-2 ಅಡಿ ಆಳ ನೇರವಾಗಿ ಹುಗಿಯಬೇಕು. ಕೆಳಭಾಗವು ನೇರವಾಗಿ ಮಣ್ಣಿನೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ನಂತರ ಅದಕ್ಕೆ ಮೇಲಿನಿಂದ ಸ್ವಲ್ಪ ಮಣ್ಣನ್ನು ಹಾಕಬೇಕು. ಅದರ ಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು, ಏಕೆಂದರೆ ಹುಳುಗಳು ಉತ್ಪತ್ತಿಯಾಗುತ್ತವೆ. ನಂತರ ಮನೆಯ ದಿನನಿತ್ಯದ ಹಸಿ ತ್ಯಾಜ್ಯವನ್ನು
ಹಾಕುತ್ತಾ ಬರಬೇಕು. ಸಾಧ್ಯವಿದ್ದರೆ ಸೆಗಣಿ ನೀರು 15-20 ದಿನಗಳಲ್ಲಿ ಹಾಕಿದರೆ ಉತ್ತಮ. ಮೇಲ್ಭಾಗದಲ್ಲಿ ಅದಕ್ಕೆ ಮುಚ್ಚಬೇಕು. ಈ ರೀತಿ ಒಂದು ತುಂಬಿದ ನಂತರ ಇನ್ನೊಂದು ಮಾಡಿಕೊಂಡರೆ 6 ತಿಂಗಳಿಗೆ ಇದು ಕೊಳೆತು ಸಾವಯವ ಗೊಬ್ಬರವಾಗುತ್ತದೆ. ನಂತರ ಪೈಪ್ ಅನ್ನು ಮೇಲೆತ್ತಿ ಬೇರೆಡೆ ಅದನ್ನು ಸುರಿದರೆ ಒಳಗಿನ ಗೊಬ್ಬರ ಸಿಗುತ್ತದೆ. ಇದನ್ನು ಮನೆಯ ಸುತ್ತಲಿನ ಕೈತೋಟ, ಹೂವಿನ ತೋಟಗಳಿಗೆ ಬಳಸಬಹುದು. ಇದು ಒಂದು ಹಸಿ ತ್ಯಾಜ್ಯ ನಿರ್ವಹಣೆಯ ಸುಲಭ ವಿಧಾನವಾಗಿದೆ. ನಮ್ಮ ಮನೆಯಲ್ಲಿ ನಾವು 6 ವರ್ಷದಿಂದ ಪೈಪ್ ಕಾಂಪೋಸ್ಟ್ ಅನ್ನು ಬಳಕೆ ಮಾಡ್ತಾ ಇದ್ದೇವೆ. ಫಸ್ಟಿಗೆ ನಾವು ಪೈಪ್ ಇನ್ಸರ್ಟ್ ಹಾಕಿಬಿಟ್ಟು ಅದಕ್ಕೆ ಸೆಗಣಿ ಮತ್ತು ಬೆಲ್ಲವನ್ನು ಮಿಶ್ರಣ ರೆಡಿ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಹಿಂದಿನ ದಿನ ಹಾಕಿದರೆ ಮರುದಿನದಿಂದ ಅದು ಬಳಕೆಗೆ ಸೂಕ್ತ ಅಂತ ಅನ್ನಿಸ್ತದೆ. ನಮ್ಮ ಮನೆಯಲ್ಲಿ ಏನು ತ್ಯಾಜ್ಯ ಹಸಿ ತ್ಯಾಜ್ಯ ಸಂಗ್ರಹವಾಗ್ತದೆಯೋ, ಅಂದರೆ ದಿನ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಚಹಾ ಹುಡಿ, ಕಾಫಿ ಪುಡಿ, ಮೊಟ್ಟೆ ಸಿಪ್ಪೆಗಳು ಇತ್ಯಾದಿಯನ್ನು ನಾವು ಅದರ ಒಳಗೆ ಇನ್ಸರ್ಟ್ ಹಾಕಿ ಅದನ್ನು ಗೊಬ್ಬರವಾಗಿ ನಾವು ಪರಿವರ್ತಿಸ್ತಾ ಇದ್ದೇವೆ. ನೆಡಪ್ ಕಾಂಪೋಸ್ಟ್ ಹಸಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಇನ್ನೊಂದು ಪ್ರಮುಖ ಮಾದರಿ ಎಂದರೆ ನೆಡಪ್ ಕಾಂಪೋಸ್ಟ್. ಇದನ್ನು ಹೆಚ್ಚಾಗಿ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಮಾಡಲಾಗುತ್ತಿದೆ. ಇದಕ್ಕೆ ಒಂದು ತೊಟ್ಟಿಯನ್ನು ಜಾಗಕ್ಕೆ ಹಾಗೂ ಲಭ್ಯವಾಗುವ ಕಸಕ್ಕೆ ಅನುಗುಣವಾಗಿ ಮಾಡಿಕೊಳ್ಳಬೇಕು. ಅದು ಪ್ರಾಣಿ ಪಕ್ಷಿಗಳಿಂದ ರಕ್ಷಿತವಾಗಿರಬೇಕು. ಸಂಗ್ರಹಿಸಿದ ತ್ಯಾಜ್ಯದಲ್ಲಿನ ಹಸಿ ಕಸವನ್ನು ಈ ತೊಟ್ಟಿಯ ಎಲ್ಲೆಡೆ ಹರಡಬೇಕು. ನಂತರ ತೇವಾಂಶಕ್ಕಾಗಿ ನೀರನ್ನು ಸ್ಪ್ರೇ ಮಾಡಬೇಕು. ಹೀಗೆ ದಿನನಿತ್ಯ ತರುವ ತ್ಯಾಜ್ಯವನ್ನು ಅದರ ಮೇಲೆ ಹಾಕುತ್ತಾ ವಾಸನೆ ಬರದಂತೆ ಕೆಲವೊಮ್ಮೆ EM ದ್ರಾವಣವನ್ನ ಸ್ಪ್ರೇ ಮಾಡಬೇಕಾಗುತ್ತದೆ. ಹೀಗೆ ಕಸ ಕೊಳೆತು ಗೊಬ್ಬರವಾಗುತ್ತಾ ಹೋದಂತೆ ಅದನ್ನು ಮೇಲೆ ಕೆಳಗೆ ಮಿಶ್ರಣ ಮಾಡಬೇಕು. ಈ ಕಸವೇ ಕೊಳೆತು 6 ತಿಂಗಳಿಗೆ ಪೂರ್ಣ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತದೆ. ಅದನ್ನು ಮಾರಾಟ ಮಾಡಿ ಲಾಭ ಗಳಿಸಬಹುದು. ಅನೇಕ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಇದರಿಂದಾಗಿ ಈಗ ಎಲ್ಲಿ ಬೇಕೆಂದರೆ ಅಲ್ಲಿ ಹಸಿ ತ್ಯಾಜ್ಯ ಎಸೆಯುವ ಪರಿಪಾಠವೂ ಕಡಿಮೆಯಾಗಿದೆ. ಪ್ರತಿ ತಿಂಗಳಲ್ಲಿ ಒಂದು ಘಟಕದಲ್ಲಿ ಹಸಿ ಕಸವನ್ನು ತಂದು ಹಾಕಿ ಪ್ರತಿ ದಿವಸ ಅದಕ್ಕೆ ಬೇಕಾದಂತಹ ಒಂದು ಕಲ್ಚರ್ ಇದೆ, ಅದನ್ನು ಹಾಕಿ ಅದನ್ನು ಪ್ರತಿ ದಿವಸ ರೊಟೇಷನ್ ಮಾಡ್ತೇವೆ. ಅದು ಕೂಡ ಸಾವಯವ ಗೊಬ್ಬರ ಆಗಿ 21 ದಿವಸಗಳಲ್ಲಿ ಪರಿವರ್ತನೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ನಮಗೆ ಪುಡಿ ಪುಡಿ ಆಗಬೇಕಾದ್ರೆ ಸ್ವಲ್ಪ ದಿನ ಜಾಸ್ತಿ ಇಟ್ಟರೆ ಅದು ಪುಡಿ ಪುಡಿಯಾಗಿ ಚಿಕ್ಕ ಪುಡಿಯ ಧೂಳಿನ ರೀತಿಯಲ್ಲಿ ಪುಡಿ ಆಗ್ತದೆ. ಅವುಗಳನ್ನು ಕೂಡ ನಮ್ಮ ತೋಟಗಳಿಗೆ ಮತ್ತು ರೈತರಿಗೆ ನಾವು ಅದನ್ನು ಕೂಡ ಮಾರಾಟ ಮಾಡ್ತೇವೆ. ಪಿಟ್ ಕಾಂಪೋಸ್ಟ್ ಮೂಲಕವೂ ನಾವು ಹಸಿ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಬಹುದು. ಪಿಟ್ಗಳಲ್ಲಿ ನಾನಾ ರೀತಿಯಲ್ಲಿ ಮಾಡುತ್ತಾರೆ. ಮನೆಯ ಸಮೀಪ ಇರುವ ಜಾಗದಲ್ಲಿ ವೃತ್ತಾಕಾರ ಹಾಗೂ ಚೌಕಾಕಾರದ ಗುಂಡಿಗಳನ್ನು ತೆಗೆಯುತ್ತಾರೆ. ಆ ಗುಂಡಿಗೆ ಹಸಿ ತ್ಯಾಜ್ಯ ಹಾಕುತ್ತಾ ಬರಬೇಕು. ನಂತರದ ಹಂತದಲ್ಲಿ ಸ್ವಲ್ಪ ಮಣ್ಣನ್ನು ಮಿಶ್ರಣ ಮಾಡಬೇಕು. ನಂತರ ಸೆಗಣಿ ನೀರನ್ನು ಅದಕ್ಕೆ ಹಾಕಲಾಗುತ್ತದೆ ಮತ್ತೆ ಅದರ ಮೇಲೆ ಹಸಿ ತ್ಯಾಜ್ಯವನ್ನು ಹಾಕಲಾಗುತ್ತದೆ. ಮತ್ತೆ ಉಳಿದಿರುವ ದಿನನಿತ್ಯದ ಹಸಿ ತ್ಯಾಜ್ಯವನ್ನು ಹಾಕುತ್ತಾ ಬರಬೇಕು. ಆ ಪಿಟ್ಟನ್ನು ತೇವವಾಗಿರಿಸಬೇಕು. ಹಾಗೆಯೇ ವಾಸನೆ ಬಾರದಂತೆ ಮಾಡಲು ತ್ಯಾಜ್ಯದ ಮೇಲೆ ತೆಳುವಾಗಿ ಮಣ್ಣನ್ನು ಹಾಕಬೇಕು. ಇದು ತುಂಬಿದ ಮೇಲೆಯೂ ಮಣ್ಣಿನಿಂದ ಮೇಲ್ಭಾಗವನ್ನು ಮುಚ್ಚಿಡಬೇಕು. ಹೀಗೆ 6 ತಿಂಗಳ ನಂತರ ಅದು ಕೊಳೆತು ಗೊಬ್ಬರವಾಗುತ್ತದೆ. ಸ್ಥಳವಿದ್ದಲ್ಲಿ ಒಂದರ ಸಮೀಪ ಇನ್ನೊಂದರಂತೆ ಪಿಟ್ಗಳನ್ನ ಮಾಡಿಕೊಂಡು ತುಂಬಿದ ಕೂಡಲೇ ಇನ್ನೊಂದಕ್ಕೆ ತ್ಯಾಜ್ಯವನ್ನು ಹಾಕಬಹುದು. ಹೀಗೆ ಇದರಿಂದ ಬಂದ ಗೊಬ್ಬರವು ಹೆಚ್ಚು ಫಲವತ್ತಾಗಿದ್ದು ಯಾವುದೇ ಸಸಿ ಗಿಡಗಳಿಗೂ ಬಳಸಬಹುದು. ಈ ರೀತಿಯಲ್ಲಿ ಹಸಿ ತ್ಯಾಜ್ಯವನ್ನು ಸದುಪಯೋಗ ಮಾಡಿಕೊಂಡು ಸಾವಯವ ಗೊಬ್ಬರ ತಯಾರಿಸಬಹುದು. ಇದರಿಂದ ಕಸವನ್ನು ಎಲ್ಲೆಂದರಲ್ಲಿ ಹಾಕುವುದು ತಡೆಗಟ್ಟಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬಹುದು. ಗೊಬ್ಬರ ಮಾರಾಟ ಮಾಡಿ ಹಣವನ್ನು ಗಳಿಸಬಹುದಾಗಿದೆ.